ಉಡುಪಿಯ ಹಳೆಯ ಹಾಗೂ ಪ್ರಸಿದ್ಧ ಮಿಷನ್ ಆಸ್ಪತ್ರೆ ಎಂದೇ ಹೆಸರಾಗಿರುವ ಲೊಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಅಭಿವೃದ್ಧಿಯ ಪರ್ವ ಆರಂಭವಾಗಿದೆ. ಆಸ್ಪತ್ರೆಯ ಬೇಕು ಬೇಡಗಳಿಗೆ ಈಗಿನ ಆಡಳಿತ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತನ್ ಕಾರ್ಯಪ್ರವೃತ್ತವಾಗಿದ್ದು ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡುವತ್ತ ದೃಷ್ಟಿ ಹರಿಸಿದ್ದಾರೆ. ಇದಕ್ಕೆ ಮುಂದಡಿ ಎಂಬಂತೆ ನಿನ್ನೆ ನವೀಕೃತ ಎ ವಾರ್ಡ್ ಉದ್ಘಾಟನೆ ನಡೆಯಿತು. ಹಿರಿಯ ಪಾಸ್ಟರ್ ರೇಡಾ ಚಂದ್ರ ಎಸ್ ಸ್ಟೋನ್ಸ್ ರಿಬ್ಬನ್ ಕತ್ತರಿಸುವ ಮೂಲಕ ಎ ವಾರ್ಡ್ ಉದ್ಘಾಟಿಸಿದರು. ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ಸುಶೀಲ್ ಜತ್ತನ್, ಇನ್ನು ಅನೇಕ ಬದಲಾವಣೆಗಳು ಈ ಆಸ್ಪತ್ರೆಯಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿದೆ. ಹೃದಯ ರೋಗ ವಿಭಾಗ, ಕ್ಯಾನ್ಸರ್ ವಿಭಾಗ ತೆರೆಯಲು ಇಚ್ಛಿಸಿದ್ದು ಮುಂದಿನ 2 ವರ್ಷಗಳ ಒಳಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ಟೋನ್ಸ್, ಮೊದಲು ಈ ಆಸ್ಪತ್ರೆಯು ಉಚ್ಛಾಯ ಸ್ಥಿತಿಯಲ್ಲಿತ್ತು, ಪ್ರಸಿದ್ಧ ಆಸ್ಪತ್ರೆ ಎಂದು ಹೆಸರುವಾಸಿಯಾಗಿತ್ತು. ಆದರೆ ಕಳೆದ 20 ವರ್ಷಗಳಲ್ಲಿ ಆಸ್ಪತ್ರೆಯನ್ನು ಪುನರ್ ನಿರ್ಮಿಸಲು ಹಲವು ಪ್ರಯತ್ನ ಪಟ್ಟಿದೆ, ಆದರೆ ಯಾವುದೇ ಪ್ರಯತ್ನ ಕೈಗೂಡಲಿಲ್ಲ. ಇದೀಗ ನೂತನ ಆಡಳಿತ ನಿರ್ದೇಶಕ ಹಾಗೂ ತನ್ನ ಗೆಳೆಯ ಸುಶೀಲ್ ಜತ್ತನ್ ಆಸ್ಪತ್ರೆಯನ್ನು ಹೊಸ ದಿಶೆಯಲ್ಲಿ ಕೊಂಡೊಯ್ಯುತ್ತಿದ್ದಾರೆ. ಕಳೆದ 3 ತಿಂಗಳಲ್ಲಿ ಇಲ್ಲಿ ಅನೇಕ ಅಭಿವೃದ್ಧಿಯ ಕಾರ್ಯಗಳು ನಡೆದಿದೆ. ಇದರ ಶ್ರೇಯಸ್ಸು ಸುಶೀಲ್ ಜತ್ತನ್ ಅವರಿಗೆ ಸಲ್ಲುತ್ತದೆ ಎಂದರು. ಅವರಿಗೆಲ್ಲ ನಾನು ಕೃತಜ್ಞತೆಯನ್ನು ಹೇಳ್ತೇನೆ, ಸ್ವಾಗತವನ್ನು ಬಯಸ್ತೇನೆ. ಕೆಲವರ ಮನಸ್ಸಿನಲ್ಲಿ ಇರಬಹುದು, ಯಾಕೆ ಇಷ್ಟು ಫೆಸಿಲಿಟೀಸ್ಗೆ ಇಷ್ಟು ಹಣ ಖರ್ಚು ಮಾಡ್ತಾರೆ ಅಂತ ಹೇಳಿ. ಯಾಕಂತ ನಾನು ಹೇಳ್ತೇನೆ, ಈಗಿನ ಕಾಲದಲ್ಲಿ ಒಂದಂತ ಹೇಳಿದರೆ ನಮಗೆ ಈಗ ಬೆಡ್ಸ್ ಇಲ್ಲ, ಸಾಕಷ್ಟು ಬೆಡ್ ಇರಲಿಲ್ಲ. ಹಾಸ್ಪಿಟಲ್ ಫುಲ್ ಆಗಿ ಕೆಲವರಿಗೆ ಎಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು. ಅದರಿಂದ ನಾವು ಅದನ್ನು ಎಕ್ಸ್ಟ್ರಾ ವಾರ್ಡ್ಸ್ ಎಕ್ಸ್ಟ್ರಾ ರೂಮ್ಸ್ ಅನ್ನು ಮಾಡಲೇಬೇಕಾಗಿ. ಅದು ಮಾತ್ರವಲ್ಲದೆ ಈಗಿನ ಜನರಿಗೆ ಫೆಸಿಲಿಟೀಸ್ ಬೇಕು, ಒಳ್ಳೆ ಫೆಸಿಲಿಟೀಸ್ ಬೇಕು. ಈ ಎ ವಾರ್ಡ್ ರೆನೋವೇಷನ್ ಆದ್ರಿಂದ ನಮಗೆ 18 ಸಿಂಗಲ್ ರೂಮ್ಸ್ಗಳು ಸಿಗ್ತದೆ. ಬಿ ವಾರ್ಡ್ ಅಲ್ಲಿ ನಮ್ದು ಜನರಲ್ ವಾರ್ಡ್ ಎಲ್ಲ ಬಿ ವಾರ್ಡ್ ಅಲ್ಲಿದೆ, ಪೀಡಿಯಾಟ್ರಿಕ್ ವಾರ್ಡ್ ಬಿ ವಾರ್ಡ್ ಅಲ್ಲಿದೆ, ICU ಬಿ ವಾರ್ಡ್ ಅಲ್ಲಿದೆ, ಹಾಗೂ ಕೆಲವು ರೂಮ್ಗಳಿದೆ. ಆದ್ರೆ ಈಗ ಹೆಚ್ಚಿನ ಜನರುಗಳು ಕೇಳುದು ಸಿಂಗಲ್ ರೂಮ್. ಅದರಿಂದ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಎ ವಾರ್ಡ್ ಅಲ್ಲಿ 18 ರೂಮ್ ಅಲ್ಲಿ ಡಿಲಕ್ಸ್, ಸೂಪರ್ ಡಿಲಕ್ಸ್, ಸಿಂಗಲ್, ಸ್ಪೆಷಲ್ ಮತ್ತೆ ಡಬಲ್ ರೂಮ್ಸ್ ಅನ್ನು ನಾವು ಅದನ್ನು ಉದ್ಘಾಟಿಸ್ತೇವೆ ಇವತ್ತು. ಅದರಿಂದ ಅದು ನಮಗೆ ತುಂಬಾ ಸೌಲಭ್ಯಗಳನ್ನು ಕೊಡ್ತದೆ. ಅದು ಮಾತ್ರವನ್ನು ನಾವು ಮಾಡ್ಲಿಕ್ಕೆ ಇದ್ದೇವೆ. ಅದು ಇನ್ನು ಮುಂದೆ ನಾವು ನಮ್ಮ ಯೋಜನೆಯಲ್ಲಿ ಇದೆ. ಇದು ಸ್ಟಾರ್ಟ್ ಆದಾಗ ಇದು ನಡೀತಾ ಇರುವಾಗ ಮಣಿಪಾಲ್ ಹಾಸ್ಪಿಟಲ್ ಕೂಡ ಇರಲಿಲ್ಲ ಅಂತ ವಿಶೇಷವಾದ ಆಸ್ಪತ್ರೆ. ಅದೇ ಆಸ್ಪತ್ರೆಯನ್ನು 10-15 ವರ್ಷದ ನಂತರ ಬಂದು ನೋಡುವಾಗ ಎಷ್ಟೋ ಬೇಸರ, ಅದೊಂದು ರೀತಿಯಲ್ಲಿ ಹಾಳು ಹಂಪೆ ಹಾಗೆ ಕಾಣ್ತಾ ಇತ್ತು. ನನ್ನ ಹೃದಯದಲ್ಲಿ ನಿಜವಾಗಿ ತುಂಬಾ ಬೇಸರವಾಗಿತ್ತು. ಯಾಕಪ್ಪ ಎಂತ ಒಂದು ಹೆಸರುವಾಸಿ ಆಸ್ಪತ್ರೆ ಇದು ಅದರೊಳಗೆ ಬಂತಲ್ಲ ಎಂಬುದಾಗಿ ತುಂಬಾ ಬೇಸರ. ಕಡೆಗೆ ಬಿಷಪ್ ಜತನ್ ಅವರ, ಬಿಷಪ್ ಸದಾನಂದ ಅವರ ಬಿಷಪ್ ಆದಾಗ ತುಂಬಾ ರಿಸೋರ್ಸ್ ಇದೆ, ತುಂಬಾ ಹ್ಯೂಮನ್ ರಿಸೋರ್ಸ್ ಇದೆ, ರಿಚ್ ಲ್ಯಾಂಡ್ ರಿಸೋರ್ಸ್ ಇದೆ, ಬೇರೆ ಬೇರೆ ಟ್ಯಾಲೆಂಟೆಡ್ ರಿಸೋರ್ಸ್ ಇದ್ದಾರೆ. ಆದರೆ ಆಪರ್ಚುನಿಟೀಸ್ ಕೊರತೆ